ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು, ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ರತ್ನ ವಿಶೇಷತೆಗಳಲ್ಲಿಯೇ ಶನಿಗ್ರಹದ ಒಂದು ಅನುಗ್ರಹ ಯಾರಿಗೆ ಬೇಡ ಹೇಳಿ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಂ, ಆಯುಸ್ಸು ಆರೋಗ್ಯ ಮರಣಾದಿಗಳ ಚಿಂತನೆ, ಇನ್ನು ವಿಶೇಷವಾಗಿ ಸ್ಥಿರವಾದಂತಹ ಒಂದು ಉದ್ಯೋಗದ ಚಿಂತನೆ, ಇದನ್ನೆಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದೇ ಶನಿಗ್ರಹದಿಂದ. ಹಾಗಿದ್ದರೆ ಶನಿಗ್ರಹದ ಅನುಗ್ರಹವನ್ನು ಸುಲಭೋಪಾಯದ ಮುಖೇನವಾಗಿ ಪಡೆದುಕೊಳ್ಳತಕ್ಕಂಥದ್ದೇ ಈ ಒಂದು ನೀಲಮಣಿಯನ್ನು ಅಥವಾ ನೀಲವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳುವುದರ ಮುಖೇನವಾಗಿ. ಹಾಗಿದ್ದರೆ ನವಗ್ರಹಗಳಲ್ಲಿಯೇ, ನವರತ್ನಗಳಲ್ಲಿಯೇ ವಿಶೇಷವಾದಂತಹ ಒಂದು ರತ್ನವೇ ನೀಲವಾಗಿರುತ್ತೆ. ಹಾಗಿದ್ದರೆ ನೀಲರತ್ನವನ್ನು ಖಂಡಿತವಾಗಿಯೂ ಬ್ಲೂ ಸಫರ್ ಅಂತ ನೀವು ಕರಿತೀರಲ್ವೇ. ಹಾಗಿದ್ದರೆ ಈ ಒಂದು ನೀಲಮಣಿಯನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಶನಿ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ. ಮಕರ ಕುಂಭಶ್ಚ ಶನಿ, ಮಕರ ಕುಂಭರಾಶಿಗೆ ಅಧಿಪತಿಯಾಗಿರತಕ್ಕಂಥವನೇ ಶನಿ ಪರಮಾತ್ಮ, ಶನಿದೇವ ಅಥವಾ ಶನೈಶ್ಚರ ಗ್ರಹ. ಹಾಗಿದ್ದರೆ ಶನಿಗ್ರಹದ ಅನುಗ್ರಹದಿಂದ ಎಲ್ಲ ರೀತಿಯಾಗಿರತಕ್ಕಂಥ ಒಂದು ಚಿಂತನೆಯನ್ನು ಜ್ಯೋತಿಷ್ಯದಲ್ಲಿ ಮಾಡಬಹುದು ಅಂತ ಹೇಳುತ್ತಾ, ಖಂಡಿತವಾಗಿಯೂ ಈ ಒಂದು ರತ್ನಧಾರಣ ಮಾತ್ರದಿಂದ ನೋಡಿ ಧನಧಾನ್ಯಾದಿ ಸುಖ ಸಮೃದ್ಧಿ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಮಾಜದಲ್ಲಿ ಗೌರವಕ್ಕೆ ಭಾಜನರಾಗಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತೀರಿ. ಎಷ್ಟೋ ಜನರಲ್ಲಿ ಹಣ ಇರುತ್ತೆ, ಅಧಿಕಾರ ಇರುತ್ತೆ, ಸಂಪತ್ತಿರುತ್ತೆ, ಆದರೆ ಯಾರೂ ಕೂಡ ಎತ್ಕಿಂಚಿತ್ತೂ ನಿಮಗೆ ಬೆಲೆಯನ್ನು ಕೊಡ್ತಾ ಇರೋದಿಲ್ಲ, ಸಮಾಜದಲ್ಲಿ ಗೌರವಯುತವಾಗಿ ನಿಮ್ಮನ್ನು ನಡೆಸ್ಕೊಳ್ತಾ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜ ನನ್ನನ್ನು ಗುರುತಿಸೋದೇ ಇಲ್ವಲ್ಲ ಅಂತ ನೀವು ಆತಂಕ ಪಡ್ತಾಯಿರಿ, ಅಥವಾ ಸ್ವಲ್ಪ ಮಟ್ಟಿಗೆ ಡಿಪ್ರೆಷನ್ನಿಗೆ ಒಳಗಾಗಿರುತ್ತೀರಿ. ಅಂತಹ ಒಂದು ವ್ಯಕ್ತಿಗಳು ಖಂಡಿತವಾಗಿ ಒಂದು ನೀಲವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಸಮಾಜದಲ್ಲಿ ನೀವೂ ಒಬ್ಬ ವ್ಯಕ್ತಿ ಅಂತ ಗುರುತಿಸಲ್ಪಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಸಮಾಜದಲ್ಲಿ ಗೌರವಕ್ಕೆ ಆದರಾತಿಥ್ಯಕ್ಕೆ ನೀವು ಭಾಜನರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಈ ಒಂದು ನೀಲಮಣಿಯನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಪದೇ ಪದೇ ಕೆಲವರಿಗೆ ಚೇಳು ಕಡಿತಾ ಇರುತ್ತೆ. ಅಂತಹ ಚೇಳುಗಳು ಕಚ್ಚಿದ ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಶರೀರಕ್ಕೆ ವಿಷವು ಏರಬಾರದು ಅಂತಂದರೆ ಖಂಡಿತವಾಗಿಯೂ ಈ ಒಂದು ನೀಲಮಣಿಯ ನೀರನ್ನು ಶರೀರದಲ್ಲಿ ಆ ಒಂದು ಕಚ್ಚಿರತಕ್ಕಂಥ ಒಂದು ಸ್ಥಳಕ್ಕೆ ಧಾರಾಕಾರವಾಗಿ ಬಿಡತಕ್ಕಂಥದ್ರಿಂದ ವಿಷವು ಖಂಡಿತವಾಗಿ ನಿಮ್ಮ ಶರೀರವನ್ನು ಪ್ರವೇಶ ಮಾಡದೆ ಇರುವ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಫಿಟ್ಸ್ ರೋಗ, ಈ ರೀತಿಯಾಗಿರತಕ್ಕಂಥ ಒಂದು ರೋಗ ಎಷ್ಟೋ ಜನರಿಗೆ ಬಾಧೆಯನ್ನು ಕೊಡ್ತಾ ಇರುತ್ತೆ. ಅಂತಹ ಫಿಟ್ಸ್ ರೋಗ, ಈ ರೀತಿಯಾಗಿರತಕ್ಕಂಥ ಒಂದು ರೋಗ ಯಾರಿಗೆ ಇದೆಯೋ ಖಂಡಿತವಾಗಿಯೂ ಮೂರ್ಛಾ ರೋಗ ಅಥವಾ ಫಿಟ್ಸ್ ಅಂತ ನೀವೇನು ಹೇಳ್ತಿರಲ್ವೇ, ಈ ರೀತಿಯಾದಂತಹ ಒಂದು ರೋಗಗಳಿಂದ ನರಳತಾ ಇರತಕ್ಕಂಥವರು ಅಥವಾ ಬಾಧೆಗೆ ಒಳಪಟ್ಟಿರತಕ್ಕಂಥವರು ಖಂಡಿತವಾಗಿಯೂ ನೀಲವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಅಂತಹ ಒಂದು ರೋಗದಿಂದ ನೀವು ಮುಕ್ತರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ನಪುಂಸಕತೆ ಹೇಳ್ತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ. ಅಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಖಂಡಿತವಾಗಿಯೂ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂತಹ ನಿಮ್ಮ ಜೀವನದಲ್ಲಿ ಆಸಕ್ತಿ, ಜೀವನದಲ್ಲಿ ಒಂದು ರೀತಿಯಾಗಿರತಕ್ಕಂಥ ಒಂದು ಉತ್ಸಾಹ ಹುಮ್ಮಸ್ಸು ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಚಂದ್ರ, ಸೂರ್ಯ ಮತ್ತು ಮಂಗಳನ ದುಷ್ಟ ಪ್ರಭಾವದಿಂದ ನೀವು ದೂರವಾಗಬೇಕು ಅಂತಂದರೆ ಖಂಡಿತವಾಗಿಯೂ ಒಂದು ನೀಲಮಣಿಯನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಇನ್ನು ಅಧಿಕವಾದಂತಹ ರಕ್ತದ ಒತ್ತಡದ ಒಂದು ವ್ಯವಸ್ಥೆಯಿಂದ ಜೀವನದಲ್ಲಿ ಸಮಸ್ಯೆಯನ್ನು ಕಾಣ್ತಾ ಇರ್ತೀರಿ, ಬಿ ಪಿ, ಶುಗರ್ ಈ ರೀತಿಯಾಗಿರ್ತಕ್ಕಂಥ ಒಂದು ರೋಗಕ್ಕೆ ನೀವು ತುತ್ತಾಗಿದ್ದಿದ್ದಲ್ಲಿ ಖಂಡಿತವಾಗಿಯೂ ಅಂತಹ ರೋಗವು ಹತೋಟಿಗೆ ಸಿಗಬೇಕಿದ್ರೆ, ನಿಮ್ಮ ಒಂದು ಕಂಟ್ರೋಲಿಗೆ ಸಿಗಬೇಕಿದ್ರೆ ಖಂಡಿತವಾಗಿಯೂ ಈ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಅಂತ ಸೂಚಿಸ್ತಾ, ಹಾಗಿದ್ದರೆ ಈ ಒಂದು ರತ್ನ ಧಾರಣೆಯನ್ನು ಮಾಡ್ತಕ್ಕಂಥ ಒಂದು ಕ್ರಮವನ್ನು ಕೂಡ ಸೂಚಿಸ್ತೇನೆ. ನೋಡಿ, ನೀಲಿ ಬಣ್ಣದಲ್ಲಿರತಕ್ಕಂಥ ಈ ಒಂದು ನೀಲಮಣಿಯನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ 4 ಕ್ಯಾರೇಟ್ ಇರತಕ್ಕಂಥ ಈ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಕಬ್ಬಿಣ ಅಥವಾ ಸೀಸ ಇತ್ಯಾದಿ ಧಾತುವಿನಲ್ಲಿ ಈ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡತಕ್ಕಂಥದ್ದು ವಿಶೇಷ. ಬೆರಳು, ಮಧ್ಯಮ ಬೆರಳು, ಮಧ್ಯಮ ಬೆರಳಿಗೆ ಖಂಡಿತವಾಗಿಯೂ ಈ ಒಂದು ನೀಲಮಣಿಯನ್ನು ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಶನಿ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ. ಸಾಯಂಕಾಲ ಶನಿವಾರದ ದಿನ ಸಾಯಂಕಾಲದ ಗೋಧೂಳಿ ಮುಹೂರ್ತದಲ್ಲಿ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಸಂಪೂರ್ಣವಾದಂತಹ ಶನಿದೋಷವೇನಾದರೂ ಇದ್ದಲ್ಲಿ ಅಂತಹ ಶನಿದೋಷವು ನಿವಾರಣೆಯಾಗುತ್ತೆ, ಶನಿ ಪರಮಾತ್ಮನ ಪೂರ್ಣಾನುಗ್ರಹ ಉಂಟಾಗುತ್ತೆ ಹೇಳುವಂಥದ್ದೇ ಇವತ್ತಿನ ದಿನ ವಿಶೇಷತೆಯಾಗಿರುತ್ತೆ. ಶನಿಗೆ ವಿಶೇಷವಾದಂಥ ಒಂದು ಮಂತ್ರವಿದೆ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ
ತಮ್ಮ ನಮಾಮಿ ಶನೈಶ್ಚರಂ. ಈ ಒಂದು ಮಂತ್ರೋಚ್ಚಾರಣೆಯನ್ನು ಮಾಡಿಕೊಳ್ತಾ ಈ ಒಂದು ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಶನಿ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ ಹೇಳುವಂಥದ್ದೇ ಇವತ್ತಿನ ದಿನ ವಿಶೇಷತೆಯಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ನಿಜವಾಗಿಯೂ ಇಷ್ಟವಾಗಿದ್ದಲ್ಲಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ಈ ಒಂದು ಕಾರ್ಯಕ್ರಮದ ಲಿಂಕನ್ನು ದಯವಿಟ್ಟು ಶೇರ್ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಚಾರದ ಮೇರೆಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.